ಜಾಸ್ತಿ ಮಾತಾಡಬೇಕು ಅಂತ ಈ ವೇದಿಕೆಗೆ ಬಂದಿಲ್ಲ. ರವಿಚಂದ್ರನಿಗೆ ಪ್ರಾಮಿಸ್ ಮಾಡ್ತೀನಿ ಜಾಸ್ತಿ ಮಾತಾಡೋದು. ಆದರೆ ಎಲ್ಲೋ 50 ವರ್ಷ ಕಳೆದಿದ್ದೀನಿ ಸಿನಿಮಾದಲ್ಲಿ, ಅದನ್ನು 5 ನಿಮಿಷದಲ್ಲಿ ಮುಗಿಸೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ನನ್ನ 50 ವರ್ಷದ ಪಯಣದ ವಿಷಯವಾಗಿ ಆಗಲಿ ಒಂದ್ಸಾರಿ, ಕೇವಲ ಒಂದು ವಾರದ ಹಿಂದೆ 15 ದಿವಸದ ಹಿಂದೆ ಎಲ್ಲ ಪತ್ರಿಕೋದ್ಯಮಗಳ ಮುಂದೆ ಎಲ್ಲವನ್ನು ಹೇಳಿದ್ದೀನಿ. ನಾನೇನಾದರೂ ಒಬ್ಬ ನಿರ್ಮಾಪಕನಾದೇ ಅಂದರೆ ಅದಕ್ಕೆಲ್ಲ ಕಾರಣಕರ್ತರ ಮೇಲೆ ಯಾರೂ ಅಲ್ಲ, ಡಾಕ್ಟರ್ ರಾಜ್ಕುಮಾರ್. ರಾಜ್ಕುಮಾರ್ಗೆ ಚಪ್ಪಾಳೆ ಹೊಡೆದ್ರೆ ಇದ್ರ ಡಬ್ಬಲ್ ಚಪ್ಪಾಳೆ ಹೊಡಿಬೇಕು ಅವ್ರ ತಮ್ಮ ವರ್ದಪ್ಪಣ್ಣನಿಗೆ. ವರ್ದಪ್ಪಣ್ಣನೇ ನನ್ನನ್ನು ಒಬ್ಬ ನಿರ್ಮಾಪಕನಾಗಿ ಮಾಡಿದ್ದು. ಅಂದು ಶುರುವಾಯಿತು ನನ್ನ ಪಯಣ. ಬಂತು ಗಾಳಿ, ಬಿರುಗಾಳಿ, ಗುಡುಗು, ಸಿಡಿಲು, ಮಳೆ, ಅಪ್ಸ್ ಡೌನ್ಸ್, ಎಲ್ಲೋ ಗ್ರಾಫ್, ಸಿನಿಮಾ. ಸಿನಿಮಾ ಅದಂದ್ರೆ ಅದೊಂದು ಮನರಂಜನೆ. ಎಷ್ಟು ಮನರಂಜನೆ ಇದೆಯೋ ಅದರಲ್ಲಿ ಅಷ್ಟೇ ನೋವು ಇದೆ ಅದರಲ್ಲಿ. ಅದೂ ಅಲ್ಲದೆ ನಾನೊಬ್ಬ ಹಾಸ್ಯ ನಟನಾಗಿ ಬಂದವನು. ನನಗೆ ಎಷ್ಟೇ ನೋವಿದ್ರು ಕೂಡ ನನ್ನ ಅಭಿಮಾನಿಗಳಿಗೆ ನಗಿಸಬೇಕಾದ ನನ್ನ ಕರ್ತವ್ಯ. ಇಟ್ಸ್ ಮೈ ಡ್ಯೂಟಿ. ಹಾಗೆ ನಿಮ್ಮನ್ನೆಲ್ಲ ಹೇಗೆ ನಗಿಸಿದನೋ ನಾನು ವರ್ಷಾನುಗಟ್ಟಲೆ, ಅದೇ ರೀತಿಯಾಗಿ ಏನೇ ಕಷ್ಟಗಳು ಬಂದರೂ ಕೂಡ ನಗನಗುತ್ತಾ ಅದನ್ನು ಸ್ವೀಕರಿಸಿದ್ದೇನೆ.